ಬೇಸಿಗೆಯಲ್ಲೇ ಮಾಡು ಮಾಡು ಅಂತ ಹೇಳಿದ್ರೆ ಕೇಳಲ್ಲ ನೀವು, ಸ್ಲೋ ಮಾಡ್ತೀರಾ, ಮತ್ತೆ ಮಳೆ ಬಂದಾಗ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅದನ್ನೇ ಮಾತಾಡ್ತಾ ಇದ್ರೆ ನಮ್ಗೆ ಯಾರಿಗೂ ಗೌರವ ಇರಲ್ಲ. ಸರ್, ನಿಮ್ದು ಅಷ್ಟೇ ಸರ್, ತಾವು ಮತ್ತೆ ಸ್ಯಾನಿಟರಿ ಆಚೆ ಬರದೇ ರೀತಿ ಸ್ವಲ್ಪ ನೋಡಿ ಕರ್ತೀರಾ ಏನಾದ್ರು ಸೋಮವಾರಕ್ಕೆ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ವೆಟ್ ವೆಲ್ ಮಾಡಬೇಕು ಅಂತೇಳಿ ಆಲ್ಮೋಸ್ಟ್ ಒಂದು 7-8 ತಿಂಗಳಿಂದ ನಾವು ಅದಕ್ಕೆ ದುಡ್ಡು ಇಟ್ಟಿದ್ದೀವಿ. ನೀವು ವೆಟ್ ವೆಲ್ ಮಾಡದೆ ಇರೋದು ಅದನ್ನ ನಾವು ಬಂದು ಆನ್ ಮಾಡಿಸ್ಬೇಕಾ? 100 ಅಡಿ ಪೈಪ್ ತಗೊಂಡೋದಾಗ ಮೇಲೆಯಿಂದನೇ ಕೊಡ್ಬೋದು ಸರ್, ಏನ್ ಪ್ರಾಬ್ಲಮ್ ಏನ್ ಆಗಲ್ಲ. ಇಲ್ಲಿಂದ 1 ಅಡಿ ಮೆಶ್ ಹಾಕ್ಬಿಟ್ಟು ನೀರು ಮಾತ್ರ ಹೋಗೋತರ ಮಾಡಿ. ನೀವು ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ ಹೇಳ್ತಾ ಇದ್ದೀವಿ, ನಮ್ಗೂ ನಿಮ್ಗೆ ಏನು ಪ್ರಾಬ್ಲಮ್ ಇರೋದು. ಸರ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಷನ್ ಆಗಿದೆ. ಗೇಟ್ ಒಂದು ಕೂರಿಸ್ಬೇಕು, ಸುಂದ್ರ ಎಂಟ್ರೆನ್ಸ್ ಫೆನ್ಸಿಂಗ್ ಆಗಬೇಕು ಅಷ್ಟೇ. ಪರ್ವಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಎಂಟ್ರಿ ಪೋರ್ಷನ್ ಮಾತ್ರ ಸ್ವಲ್ಪ ಡಿಸ್ಪ್ಯೂಟ್ ಮೀಟಿಂಗ್ ಮಾಡಿ ಅವ್ರನ್ನ ಪ್ರೆಷರ್ ಹಾಕಿ ಕೆಲಸ ಮಾಡ್ತೀವ. ಪ್ರತಿದಲ್ಲಿ ನಾವೇ ನೀವು ಫೋನ್ ಮಾಡಿ ಎಲ್ಲ ಹೇಳೋದು ಬೇಡ. ನಾವು ಮಾಡ್ಬೇಕಾಗಿರೋ ಫಸ್ಟ್ ಈಗ ಮಳೆ ಬರ್ತಾರಿಂದ ಎಸ್ಟಿಪಿ ನಿರ್ವಹಣೆ ಮಾಡೋದ್ರಲ್ಲಿ ನರಕ್ಕೆ ಲೇಟ್ ನೋಡಿ ಯಾರು ಫೋನ್ ಅಂತ ನೋಡಮ್ಮ. ಕೆರೆಗಳದು ತುಂಬಾ ಕೆಟ್ಟ ಹೆಸರು ಬರ್ತದೆ. ನೀವು ಇಂಟ್ರೆಸ್ಟ್ ಆಗಿ ಕೆಲಸಗಳು ಕೂಡ ಮುಂದುವರೆದಿಲ್ಲ. ಆ ಕೆರೆದ ಅರ್ಧಂಬರ್ಧ ಮಾಡಿಟ್ಟಿದ್ರೆ ಸ್ವಾತಂತ್ರ್ಯ ಪಡೆಯೋದು ನೋಡಿ. ಅದು ಪ್ರತಿಯೊಂದು ನೀವು ನಾನು ಹೇಳ್ತಾನೆ ಇದ್ದೀವಿ, ನೀವು ಯಾವ್ದನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತಮ್ಮ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ನೀನ್ ಹೆಂಗ್ರಿ ಬಿಡಿಸ್ತಾ ಇದ್ದೀರಾ ಅಂತ ಅವನೇ ಕೇಳೋದು. ಎರಡನೇ ನಮ್ಮನ್ನ ಮಾತಾಡ್ತಾರೆ. ನೀವು ಅವ್ರು ಏನಾದ್ರು ಒಂದು ಹೇಳಿದಾಗ ಅವ್ರಿಗೆ ತಕ್ಷಣ ಅದನ್ನ ರಿಯಾಕ್ಟ್ ಮಾಡಿ ಅದನ್ನ ತಲುಪಿಸ್ಬೇಕಲ್ಲಮ್ಮ. ನಿಮ್ಮ ಅಧಿಕಾರಿಗಳಿಗೆ ಕೆಳಗಡೆ ಇರೋಂತವ್ರು ಮಾತಾಡಿ ಏನು ರಿಪೋರ್ಟ್ ಕೊಡೋದಿಕ್ಕೇನು ತಪ್ಪಲ್ವಾ? ನೀವು ಸಾಲ ಮಾಡಿರಿ ಟ್ರೈನ್ ನೋಡಪ್ಪ. ನಿಮ್ಮಿಂದ ನಮಗೆ ಪ್ರಾಬ್ಲಮ್ ಆಗಿದೆ. ಈಗ ನಮ್ಮ ಬೆಂಗಳೂರಿಂದ ಹಾಸ್ಪಿಟಲ್ ಬರೋಂತ ಟ್ರೈನು ಅದು ಅಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಲ್ಲಿ 2 ಗಂಟೆ ಕ್ಲೋಸ್ ಮಾಡಿ ಇಟ್ಟಿರೋದ್ರಿಂದ ಮಿಷಿನ್ ಇದೆ ವರ್ಕ್ ಆಗಿಲ್ಲ. ಇಲ್ಲ ಸರ್, ವರ್ಕ್ ಆಗಿಲ್ಲ. ಕೇಳ್ರಿ, ನಾನು ಹೋಗಿದ್ದೆ, ಫೋಟೋ ತೋರಿಸ್ಬೇಕಿದೆ ನಿಮ್ಗೆ. ಅಲ್ಲ ಸರ್, ತಾವು ಹೋಗಿದ್ದ, ನಾನು ಹೋಗಿದ್ದಾಗ ಇರ್ಲಿಲ್ಲ ಮಿಷಿನ್ ಮೇಲೆ. ನೀವು ಮತ್ತೆ ಇದ್ದಾರೆ ಅಂತ ಹೇಳಿದ್ರೆ ನಾನು ಇನ್ನೂ ಬೇಜಾರಾಗುತ್ತೆ ನೋಡಿ. ನೀವು ಅರ್ಥ ಮಾಡ್ಕೊಳ್ಳಿ, ಮಿಷಿನ್ ಇದೆ ಅಲ್ಲಿ, ಅವನು ಇವನು ಬಂದಿಲ್ಲ ಅಲ್ಲಿ. ಮತ್ತೆ ಕಳೆದ ಒಂದು 10-15 ವರ್ಷದಲ್ಲಿ ಬೊಮ್ಮನಳ್ಳಿ ಭಾಗದಲ್ಲಿ ಸುಮಾರು ನಮಗೆಲ್ಲ ಗೊತ್ತಿದೆ, ಎಲ್ಲ ವಾರ್ಡಲ್ಲೂ ಕೂಡ 45 ಕಡೆಯಿಂದ ಹೆಚ್ಚು ಫ್ಲಡ್ ಆಗ್ತಾ ಇತ್ತು. ಈಗ ನೀವೆಲ್ಲ ಕಡೆ ಓಡಾಡಿದ್ದೀರಾ ಇಡೀ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ. ಅನುಗ್ರಹ ಲೇಔಟ್ ಫೇಸ್ 1 ಒಂದು 2 ರಸ್ತೆಯಲ್ಲಿ ಬಿಟ್ಟರೆ ಇಡೀ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಫ್ಲಡ್ ಆಗಿಲ್ಲ. ಆ 2 ರಸ್ತೆಯಲ್ಲಿ ಯಾಕಾಯಿತು ಅಂತ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದೇವೆ. ಅಲ್ಲಿ ಬೇಕಾದಂಥ ಡ್ರೈನೇಜ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ರು ಕೂಡ ಫ್ಲಡ್ ಆಗಿರೋಂಥದ್ದು, ಯಾಕಂದರೆ ಕೆರೆ ಪಕ್ಕದಲ್ಲಿ ಬರೀ 30 ಅಡಿಯಲ್ಲಿ ಆ ಲೇಔಟ್ ಇದೆ. ಅದರಿಂದ ಆ ಒಂದು 2 ರಸ್ತೆಯಲ್ಲಿ ಆ ಫ್ಲಡ್ ಆಗಬಾರ್ದು ಅಂತ ಹೇಳಿದ್ರೆ ಅದು ರಸ್ತೆಗಿಂತ ಮತ್ತು ಕೆರೆಗಿಂತ ಡೌನಲ್ಲಿರುವಂಥ 2 ರಸ್ತೆಗಳಿಗೆ ಕೂಡ ನಾವೊಂದು ಪೈಪನ್ನು ತೆಗೆದುಕೊಂಡೋಗಿ ಆ ಭಾಗದ ಕೆರೆ ಪಕ್ಕದಲ್ಲಿರುವಂಥ ಸ್ಟಾರ್ ಮೋಟರ್ ಡ್ರೈನ್ಗೆ ಕನೆಕ್ಟ್ ಮಾಡಬೇಕಾಗಿದೆ. ಅದನ್ನು ತಕ್ಷಣ ಮಾಡಬೇಕು. ವೆಟ್ ವೆಲ್ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿ ಮಿಷಿನನ್ನು ಆನ್ ಮಾಡಿ ಯಾವಾಗಲೂ ಅದನ್ನು ಚಾರ್ಜಲ್ಲಿ ಇಟ್ಟಿರಬೇಕು ಅನ್ನೋದನ್ನು ಕೂಡ ಈಗಾಗಲೇ ನಾನು ಮತ್ತು ನಮ್ಮ ಜಂಟಿ ಆಯುಕ್ತರು ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಮಳೆಯಿಂದ ಎಲ್ಲೂ ಕೂಡ ಅನಾಹುತ ಆಗಬಾರ್ದು, ಮತ್ತು ಅಲ್ಲಿ ಆಗಿರೋಂಥ ಅನಾಹುತ ಇನ್ನು ಎಷ್ಟೇ ಮಳೆ ಬಂದರೂ ಕೂಡ ಆಗಬಾರ್ದು. ಮೊನ್ನೆ ಕೆಲಸ ನಡೀತಾ ಇದೆ ಅಲ್ಲಿ ಸ್ಟಾರ್ ಮೋಟರ್ ಡ್ರೈನು, ಅಲ್ಲಿ ಮಳೆ ಕಾರಣ ಆ ಒಂದು ಡ್ರೈನಲ್ಲಿ ನೀರು ಬರುತ್ತೆ ಅಂತ ಸ್ವಲ್ಪ ಬ್ಲ್ಯಾಕ್ ಮಾಡಿದ್ರಿಂದ ಆ 2 ರಸ್ತೆಗಳಿಗೆ ನೀರು ಬಂದಿದೆ. ಅದನ್ನು ಈಗ ಕ್ಲಿಯರ್ ಮಾಡಿದ್ದಾರೆ. ನೋಡಿ, ನಾವೆಲ್ಲರೂ ಕೂಡ ಜನಸೇವಕರು. ಯಾವತ್ತೂ ಜನ ನಮ್ಮನ್ನು ನಂಬಿಕೆ ಇಟ್ಟು ಮತ ಕೊಟ್ಟಿದ್ದಾರೆ, ಮತ್ತು ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಬರೋವಂಥ ತೆರಿಗೆ ಹಣದಿಂದ ಬರೋವಂಥ ಸಂಬಳ ಇವೆರಡೂ ಕೂಡ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ನಾವು. ಇವತ್ತು ಆ ಪ್ರಾಮಾಣಿಕತೆ ಮಳೆ ಬಂದಾಗ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲೋ ಮನೆಯಲ್ಲಿದ್ವಿ ಅಥವಾ ಇನ್ನೇನೋ ಪ್ರಾಬ್ಲಮ್ಮು ಅಂತ ಹೇಳಿದೆ. ಮಳೆ ಬರೋಕ್ಕಿಂತ ಮುಂಚೆ ಮುನ್ಸೂಚನೆ ಇದೆ, ಹವಾಮಾನ ಇಲಾಖೆ ಹೇಳಿದೆ ಯಾವತ್ತಾವತ್ತವರೆಗೂ ಮಳೆ ಬರ್ತಾ ಇದೆ ಅಂತ. ನಾವು ಮನೆಯಲ್ಲಿ ಕುಳ್ತ್ಕೊಳ್ಳೋದ್ರಿಂದ ಅದೇನು ಉಪಯೋಗ ಆಗಲ್ಲ. ವಾರ್ ರೂಮಲ್ಲಿ ಇರಬೇಕು, ತಕ್ಷಣ ಇದಕ್ಕೆ ರಿಯಾಕ್ಷನ್ ಆಗಬೇಕು. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಳ್ಳೋ ಅಂಥದ್ದಕ್ಕೆ ಈಗಾಗಲೇ ನಾವು BBMP
ಕಳೆದ ಒಂದು 10-15 ದಿನದಿಂದ ಸೂಚನೆಯನ್ನು ಕೊಟ್ಟಿದ್ವಿ. ಈಗಾಗಲೇ ಅದು ಇಂಪ್ಲಿಮೆಂಟ್ ಆಗಿದೆ. ಸೋಮವಾರದಿಂದ ಇನ್ನಷ್ಟು ಮೆಷಿನರೀಸ್ ಅನ್ನು ತೆಗೆದುಕೊಂಡು ಇನ್ನಷ್ಟು ವಾರ್ ಫೂಟಲ್ಲಿ ನಾವು ಎಲ್ಲೆಲ್ಲಿ ಈ ರೀತಿ ಬಾಟಲ್ ನೆಕ್ಸ್ ಇದೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಅಧಿಕಾರಿಗಳು ಮಾಡ್ತೇವೆ. ಜನ ನೆಮ್ಮದಿಯಾಗಿರಲಿಕ್ಕೆ ಏನೇನು ಕೆಲಸ ಮಾಡಬೇಕೋ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.